ಫೈನಲ್ ಇದೀಗ ಕರೋನಾ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗಳು ಯಾವುದೇ ಕುಂಟು ನೆಪವನ್ನ ಹೇಳುವಂತಿಲ್ಲ ವೈದ್ಯರಿಲ್ಲ ಬೆಡ್ ಇಲ್ಲ ವೆಂಟಿಲೇಟರ್ ಇಲ್ಲ ಅಂತ ಕಾರಣ ಹೇಳಂಗಿಲ್ಲ ಒಂದು ವೇಳೆ ಅವ್ಯಾವು ಇಲ್ಲದೆ ಇದ್ರೆ ಚಿಕಿತ್ಸೆಯನ್ನ ಬಂದ್ ಮಾಡಿ ಖಾಸಗಿ ಆಸ್ಪತ್ರೆಗಳಿಗೆ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಗುಡ್ ಡಿಸಿಷನ್ ಆದ್ರೆ ಸ್ವಲ್ಪ ಲೇಟ್ ಆಯಿತು ಅಂತ ಕಾಣುತ್ತೆ ಇಷ್ಟು ದಿನ ಏನು ಕಳ್ಳಾಟ ಆಡ್ತಾ ಇತ್ತು ಖಾಸಗಿ ಆಸ್ಪತ್ರೆಗಳು ನಮ್ಮಲ್ಲಿ ಅದಿಲ್ಲ ಇದಿಲ್ಲ ಡಾಕ್ಟರ್ಸ್ ಇಲ್ಲ ಅದು ಇದು ಅಂತ ಯಾವುದೂ ಕೂಡ ಕುಂಟು ನೆಪವನ್ನ ಹೇಳುವಂತಿಲ್ಲ ಇನ್ನು ಮುಂದೆ ಆ ರೀತಿ ಹೇಳಿದ್ದೆ ಆದ್ರೆ ನೀವು ಚಿಕಿತ್ಸೆಯನ್ನ ಬಂದ್ ಮಾಡಿ ಅಂತ ಖಾಸಗಿ ಆಸ್ಪತ್ರೆಗಳಿಗೆ ಅಥವಾ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಗುಡ್ ಡಿಸಿಷನ್ ಬಟ್ ಸ್ವಲ್ಪ ಮುಂಚೆನೆ ತೆಗೆದುಕೊಳ್ಳಬೇಕಿತ್ತು ಅಂತ ಕಾಣುತ್ತೆ ಇಷ್ಟು ದಿನ ಯಾವಾಗ ಪರ್ಮಿಷನ್ ಸಿಕ್ತೋ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲೂ ಕೂಡ ಕರೋನಾಗೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಅನ್ನ ಕೊಡ್ಬೋದು ಅಂತ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲವೂ ಕೂಡ ಸ್ವಲ್ಪ ಸರಾಗವಾಗಿ ನಡೀತು ನಂತರದ ದಿನಗಳಲ್ಲಿ ಒಂದಷ್ಟು ತೊಂದರೆಗಳನ್ನ ಮಾಡಿದ್ರು ಅಂದ್ರೆ ಡಾಕ್ಟರ್ಸ್ ಇಲ್ಲ ನಮ್ಮಲ್ಲಿ ಆ ಫೆಸಿಲಿಟೀಸ್ ಇಲ್ಲ ನಮ್ಮಲ್ಲಿ ವೆಂಟಿಲೇಟರ್ ಇಲ್ಲ ಬೆಡ್ ವ್ಯವಸ್ಥೆ ಇಲ್ಲ ಈ ರೀತಿ ಕುಂಟು ಕುಂಟು ನೆಪಗಳನ್ನ ಹೇಳ್ಕೊಂಡು ಬಚಾವ್ ಆಗೋಕೆ ಅಥವಾ ಸೇಫ್ ಸೈಡ್ಗೆ ಹೋಗೋಕೆ ನೋಡ್ತಾ ಇದ್ವು ಒಂದಷ್ಟು ಎಲ್ಲವೂ ಅಲ್ಲ ಕೆಲವೊಂದಷ್ಟು ಖಾಸಗಿ ಆಸ್ಪತ್ರೆಗಳು ಇದಕ್ಕೆ ಅವರ ವಿರುದ್ಧ ಆಸ್ಪತ್ರೆಗಳ ವಿರುದ್ಧ ಬಿಬಿಎಂಪಿ ಹೊಸ ಅಸ್ತ್ರವನ್ನ ಬಳಸ್ತಾ ಇದೆ ನೀವು ಒಂದು ವೇಳೆ ಇನ್ನು ಮುಂದೆ ನಮ್ಮಲ್ಲಿ ಡಾಕ್ಟರ್ಸ್ಗಳಿಲ್ಲ ಬೆಡ್ಗಳಿಲ್ಲ ವೆಂಟಿಲೇಟರ್ ಇಲ್ಲ ಅಂತ ಹೇಳಂಗಿಲ್ಲ ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಅನ್ನ ಕಂಪ್ಲೀಟ್ ಬಂದ್ ಮಾಡಿ ಕುಂಟು ನೆಪ ಕೊಡಬೇಡಿ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡಬೇಡಿ ಅಂತ ಖಾಸಗಿ ಆಸ್ಪತ್ರೆಗಳಿಗೆ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನೋಡೋಣ ಈ ಎಚ್ಚರಿಕೆ ಎಷ್ಟರ ಮಟ್ಟಿಗೆ ಅವರು ಪಾಸಿಟಿವ್ ಆಗಿ ತಗೊಳ್ತಾರೆ ಇನ್ನು ಮುಂದೆ ಆದರೂ ಸರಿ ಹೋಗುತ್ತಾ ಅಥವಾ ನೀವು ಆಡ್ದಂಗೆ ಆಡಿ ನಾವು ಇದ್ದಂಗೆ ಇರ್ತೀವಿ ಅಂತ ಅವರು ಕೂಡ ನಡೆದುಕೊಳ್ತಾರಾ ಗೊತ್ತಿಲ್ಲ ಒಟ್ಟಾರಿಯಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಖಾಸಗಿ ಆಸ್ಪತ್ರೆಗಳು ಕುಂಟು ನೆಪವನ್ನು ಹೇಳುವಂತಿಲ್ಲ ಈ ಒಂದು ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಬೆಡ್ ಇಲ್ಲ ಡಾಕ್ಟರ್ಸ್ ಇಲ್ಲ ಅಂತ ಕುಂಟು ನೆಪ ಹೇಳಂಗಿಲ್ಲ